ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಚಿಕ್ಕ ಚಿಕ್ಕ ಅಪಾರ್ಟ್ಮೆಂಟ್ಸಲ್ಲಿ ರಂಗೋಲಿ ಹೇಗೆ ಆ್ಯಡ್ ಮಾಡ್ಕೊಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ರೀಯೂಸಬಲ್ ರಂಗೋಲಿ. ನೀವು ಕಾರ್ಡ್ಬೋರ್ಡ್ ಅಥವಾ ವುಡನ್ ಪೀಸ್ ಮೇಲೆ ಮಾಡ್ಕೋಬೋದು, ಯಾವ ಶೇಪ್ ಸೈಜಲ್ಲಿ ಬೇಕಾದ್ರೂ ಮಾಡ್ಕೊಬೋದು. ನಿಮಗೆ ನಮ್ಮ ಚಾನಲ್ ಕಂಟೆಂಟ್ಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾವಿವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮೀ ಹೃದಯ ಅನ್ನೋ ರಂಗೋಲಿನ ಮಾಡೋಕ್ಕೆ ಹೊರಟಿದ್ದೀವಿ. ಅದಕ್ಕೆ ನೀವು ಯಾವುದಾದ್ರೂ ಕಾರ್ಡ್ಬೋರ್ಡ್ ಅಥವಾ ವುಡನ್ ಪೀಸ್ ತೊಗೊಳ್ಳಿ. ನಾನು ಈ ರೌಂಡ್ ವುಡನ್ ಪೀಸಸ್ನ ತೊಗೊಂಡಿದ್ದೀನಿ. ಇದು ನಮ್ಮನೇಲಿ ಇತ್ತು, ಸೊ ಅದಕ್ಕೆ ಅದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ನೀವು ಬಾರ್ಡರ್ಗೆ ಬೇಕಾದ್ರೆ ಸಣ್ಣದು ಸೈಜ್ದು ಅಥವಾ ಇನ್ನೂ ದೊಡ್ಡ ರಂಗೋಲಿ ಬೇಕಿದ್ರೆ ದೊಡ್ಡ ಸೈಜ್ದು ಯೂಸ್ ಮಾಡ್ಕೊಬೋದು. ಫಸ್ಟು ಇದಕ್ಕೆ ಒಂದು ವೈಟ್ ಕೋಟ್ನ ಅಪ್ಲೈ ಮಾಡೋಣ. ವೈಟ್ ಕೋಟ್ ಅಪ್ಲೈ ಮಾಡೋದ್ರಿಂದ ಅದ್ರ ಮೇಲೆ ನೀವು ಯಾವ ಕಲರ್ ಹಾಕಿದ್ರು ಎದ್ದು ಕಾಣಿಸುತ್ತೆ. ಅದಕ್ಕೆ ಫಸ್ಟು ವೈಟ್ ಕೋಟ್ ಮಾಡ್ಕೊಳ್ಳೋದು. ನೀವು ವೈಟ್ ಕೋಟ್ ಮಾಡಿಕೊಂಡು ಅದು ಡ್ರೈ ಆದಮೇಲೆ ನಿಮ್ಗೆ ಯಾವ ಕಲರ್ ಇಷ್ಟ ಬರುತ್ತೆ ಅದು ಕಲರ್ ತೊಗೋಬೋದು. ನಾನೊಂದು ಗ್ರೀನ್ ಬ್ಯಾಕ್ಗ್ರೌಂಡ್ನ ಸೆಟ್ ಮಾಡ್ತಾ ಇದ್ದೀನಿ, ಸೊ ಅದಕ್ಕೆ ಇದಕ್ಕೂ ಗ್ರೀನ್ ಕಲರ್ ಹಾಕ್ತಾ ಇದ್ದೀನಿ. ಈ ಲಕ್ಷ್ಮೀ ಹೃದಯನ ನಾನೊಂದು ಪೇಪರ್ ಮೇಲೆ ರಫಾಗಿ ಹ್ಯಾಂಡ್ ಡಿಸೈನ್ ಮಾಡ್ಕೊತೀನಿ. ಅದಾದಮೇಲೆ ಅದೇ ಥರ ಪೆನ್ಸಿಲಲ್ಲೇ ರಫಾಗಿ ವುಡನ್ ಬೋರ್ಡ್ ಮೇಲೂ ಬರ್ಕೊತಿದ್ದೀನಿ. ನೀವು ಬೇಕಾದ್ರೆ ಟ್ರೇಸಿಂಗ್ ಪೇಪರ್ ಯೂಸ್ ಮಾಡಿಕೊಂಡು ಕಾರ್ಬನ್ ಪೇಪರಿಂದ ಅದನ್ನು ಟ್ರೇಸ್ ಮಾಡಿ ಬೇಕಾದ್ರೆ ಯೂಸ್ ಮಾಡ್ಕೊಬೋದು. ಅದಾದಮೇಲೆ ಅಕ್ರಿಲಿಕ್ ವೈಟ್ ಪೇಂಟ್ನ ಯೂಸ್ ಮಾಡಿಕೊಂಡು ಆ ರಂಗೋಲಿನ ಮತ್ತೆ ಟ್ರೇಸ್ ಮಾಡ್ತಾ ಇದ್ದೀನಿ. ನೀವು ದಪ್ಪ ಸಣ್ಣ ಏನು ಬೇಕಾದರೂ ಡಿಫ್ರೆನ್ಸ್ ಮಾಡ್ಕೊಬೋದು. ಅದು ಕಂಪ್ಲೀಟ್ ಆದಮೇಲೆ ಹೀಗೆ ಕಾಣಿಸುತ್ತೆ. ಬ್ಯಾಕ್ ಸೈಡ್ ಬೇರೆ ಡಿಸೈನ್ ಮಾಡಿಕೊಂಡು ಬೇರೆ ಫೆಸ್ಟಿವಲ್ಗೆ ಅದನ್ನ ರಿವರ್ಸ್ ಸೈಡ್ ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ಇದನ್ನು ಹೇಗೆ ಯೂಸ್ ಮಾಡ್ಬೋದು ಅಂತ ನಾವು ಅಲಂಕಾರದ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದ ನೋಡಿದ್ದಕ್ಕೆ.